ಜಿಲ್ಲೆಗೆ ಒಂದು ಸಂತಸದ ಸುದ್ದಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಬ್ಬ ಯುವ ನಾಯಕನನ್ನು ಸಂಸತ್ ಸದಸ್ಯನಾಗಿ ನಮ್ಮ ಪಕ್ಷ ಇವತ್ತು ಕೊಟ್ಟಿದೆ. ಈ ಹೊಸ ಪಕ್ಷದ ಹೊಸ ನಾಯಕನನ್ನು ಕಾಣಲಿಕ್ಕೆ ಎಲ್ಲ ಕಾರ್ಯಕರ್ತರು ಹುಮ್ಮನಸ್ಸಿನಿಂದ ಈಗ ಇರ್ತಾ ಇದ್ದಾರೆ. ಹೊಸ ನಾಯಕನೊಟ್ಟಿಗೆ, ಹೊಸ ನಾಯಕತ್ವದ ಅಡಿಯಲ್ಲಿ ಇವತ್ತು ಎಲ್ಲರೂ ದುಡಿಲಿಕ್ಕೆ ಯುವ ಸಮುದಾಯ ಮುಂದೆ ಬಂದಿದೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಅವರು ಇಳಿತಾರೆ, ಇವರು ಬರ್ತಾರೆ ಅಂತ ಹೇಳುವಂಥದ್ದಿಲ್ಲ. ಈ ಸಂತೋಷ ಒಬ್ಬ ಬ್ರಿಜೇಶ್ ಚೌಟ್ರ ಅಂತ ಯುವಕ ನಮಗೆ ಬೇಕಿತ್ತು ಅಂತ ಹೇಳುವಂಥ ಭಾವನೆ ಪ್ರತಿಯೊಬ್ಬ ಯುವಕನಲ್ಲಿ ಮೂಡುವಂಥದ್ದು ಸಹಜ. ಆದರೆ ಇವತ್ತು ಅದನ್ನು ಪಕ್ಷ ಕೊಟ್ಟಿದೆ. ಅದರಿಂದಾಗಿ ನಾವೆಲ್ಲರೂ ಮುಂದಿನ ಚುನಾವಣೆಯಲ್ಲಿ ಅವರನ್ನು 1.3 ಲಕ್ಷ ಮತಗಳಿಂದ ಹೆಚ್ಚು ಅವರನ್ನು ಆಯ್ಕೆ ಮಾಡಿ ಅವರನ್ನು ಸಂಸದನಾಗಿ ಕಳಿಸುವಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಘನತೆ ಗೌರವವನ್ನು ಉಳಿಸುವಂಥದ್ದು ಮತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳನ್ನು ಮೋದಿಯವರ ಕೈ ಗಟ್ಟಿ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದ್ದು ಅದನ್ನು ನಾವು ಮಾಡ್ತೇವೆ, ಮಾಡಿ ತೋರಿಸ್ತೇವೆ. ಬ್ರಿಜೇಶ್ ಚೌಟ್ರವ್ರನ್ನ 3 ಲಕ್ಷಕ್ಕೆ ಮತಗಳಿಂದಲೂ ಹೆಚ್ಚು ಅಂತರದಲ್ಲಿ ಗೆಲ್ಲಿಸುವಂಥ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲರಿಗೂ ಇದೆ. ಅದರಿಂದ ನಾವೆಲ್ಲ ಇಳಿದು ಕೆಲಸ ಮಾಡುವಂಥದ್ದು ಕೆಲಸಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೆ. ಟಿಕೆಟ್ ತಪ್ಪಂಥದ್ದು ಕೊಡುವಂಥದ್ದು ಏನಿಲ್ಲ. ಇವತ್ತು ಪಕ್ಷ ಎಲ್ಲರನ್ನ ಸಮಾನತೆಯಿಂದ ಕಂಡದ್ದು ನಮಗೆ ಕಾಣ್ತದೆ. ಹೆಚ್ಚು ಕಾಲ ಅವರೇ ಒಬ್ಬರೇ ನಮ್ಮ ಪಕ್ಷದಲ್ಲಿ, ಹಾಗಂದರೆ ಒಬ್ಬರೇ ದುಡಿಯುವಂಥದ್ದು, ಒಬ್ಬರೇ ಒಬ್ಬ ಜನಪ್ರತಿನಿಧಿಯಾಗಿ ಮುಂದುವರೆಸುವಂತಿಲ್ಲ. 2-3 ಟರ್ಮ್ ಆದ ತಕ್ಷಣ ಒಬ್ಬರನ್ನು ಇಳಿಸಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಸಹಜ. ಇವತ್ತು ನನಗೂ ಕೂಡ ಹಾಗೆ, ನನಗೆ ಬೇಸರ ಏನಿಲ್ಲ. ನಮ್ಮದು 2 ಟರ್ಮ್ ಆಯಿತು, 2-3 ಇದರ ಸಲ ಸ್ಪರ್ಧೆ ಮಾಡಿದ್ದೇನೆ, 2 ಸಲ ಆಯ್ಕೆಯಾಗಿ ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದು, ಎಲ್ಲ ಸವಲತ್ತನ್ನು ಪಕ್ಷ ಕೊಟ್ಟಿತ್ತು. ಆ ಪ್ರಕಾರ ನನಗೆ ಭಾಳ ಬೇಸರ ಏನಿಲ್ಲ. ಆದರೆ ನಮ್ಮನ್ನು ಸಂಪರ್ಕಿಸೋದ್ರಲ್ಲಿ ಕೊರತೆ ಆಗಿದೆ ಹೊರತು ನಾವು ಯಾವಾಗಲೂ ಹಿಂದೆ ಹೋಗಲಿಲ್ಲ. ಪಕ್ಷದ ಏಳಿಗೆಯನ್ನೇ ಬಯಸುವಂಥವ್ರು ನಾವು. ಅದರಿಂದಾಗಿ ಇವತ್ತು ನಾನು ಭಾಳ ಸಂತುಷ್ಟನಾಗಿದ್ದೇನೆ. ಇವತ್ತು ಬ್ರಿಜೇಶ್ ಚೌಟ್ರ ಸಂಸದನಾಗಿ ಸಂಸತ್ನಲ್ಲಿ ಕಾಣಬೇಕು ಅಂತ ಹೇಳುವಂಥ ಒಂದು ಹಂಬಲ ನಮ್ಮೆಲ್ಲರಿಗಿದೆ, ಅದು ಇವತ್ತು ನೆರವೇರ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅತ್ಯಂತ ಖುಷಿ ಮತ್ತು ಒಂದು ಹೆಮ್ಮೆಯ ಕ್ಷಣ ಇದು. ಪ್ರತಿಷ್ಠಿತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥದ್ದು ನನಗೆ ಅತ್ಯಂತ ಸಂಭ್ರಮ ಮತ್ತು ಖುಷಿಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಇಡೀ ವಿಶ್ವ ಒಪ್ಪಿಕೊಂಡಿರುವ ನಾಯಕತ್ವ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆ ಜೊತೆಗೆ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರುವಂಥ ಶ್ರೀ ಅಮಿತ್ ಶಾ ಅವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ JP ನಡ್ಡಾ ಅವರಿಗೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ BL ಸಂತೋಷ್ ಅವರಿಗೆ, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ರಾಜ್ಯ ಕಂಡ ಮೇರು ನಾಯಕತ್ವ, ಈ ರಾಜ್ಯದ ರೈತ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರಿಗೆ, ನಮ್ಮೆಲ್ಲರ ನಾಯಕರು, ಯುವಕರ ಕಣ್ಮಣಿ, ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀ BY ವಿಜಯೇಂದ್ರ ಅವರಿಗೆ, ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಶ್ರೀ ರಾಜೇಶ್ ಅವರಿಗೆ, ಹಾಗೆ ಜಿಲ್ಲೆಯ ಅಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಅವರಿಗೆ, ಸನ್ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಈ ಜಿಲ್ಲೆಯ ಶಾಸಕರುಗಳಾದಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ, ಶ್ರೀ ರಾಜೇಶ್ ನಾಯಕ್ ಅವರಿಗೆ, ಶ್ರೀ ಹರೀಶ್ ಪೂಂಜ ಅವರಿಗೆ, ಶ್ರೀ ಭಾಗೀರಥಿ ಮುರುಳಿ ಅವರಿಗೆ, ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ, ವೇದವ್ಯಾಸ್ ಕಾಮತ್ ಅವರಿಗೆ, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕರಿಗೆ, ಹಾಗೆ ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ, ಪಾರ್ಟಿಯ ವಿವಿಧ ಹಂತದ ಪದಾಧಿಕಾರಿಗಳಿಗೆ, ಮಾಜಿ ಶಾಸಕರುಗಳಿಗೆ, ಮಾಜಿ ಸಚಿವರುಗಳಿಗೆ, ಈ ಪಾರ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಘಟನಾತ್ಮಕವಾಗಿ ಮತ್ತು ಜನಮಾನಸದಲ್ಲಿ ನೆಲೆಸುವಂತೆ ಮಾಡಿದಂಥ ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ, ವಿಶೇಷವಾಗಿ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಒಂದು ಸಾಮಾನ್ಯ ಮನೆತನದ ಒಬ್ಬ ಹುಡುಗನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರುವುದು ಅತ್ಯಂತ ಸಂತಸ ಕೊಡ್ತಾ ಇದೆ. ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರಿಗೆ ಋಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನ್ನ ಬದ್ಧತೆ ಹಿಂದುತ್ವ, ನನ್ನ ಆದ್ಯತೆ ಅಭಿವೃದ್ಧಿ. ಹಾಗಾಗಿ ಈ 2 ವಿಷಯಗಳನ್ನು ಇಟ್ಕೊಂಡು ಎಲ್ಲರ ಸಹಕಾರವನ್ನು ಪಡೀತಾ ಕಾರ್ಯಕರ್ತರ ಜೊತೆ ಜೊತೆಗೆ ನಾವು
ನಮ್ಮೆಲ್ಲರ ಸಂಕಲ್ಪವಾಗಿರುವಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಮಾಡುವೆಡೆಗೆ ನಾವೆಲ್ಲರ ಆ ಸಂಕಲ್ಪದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಬಯಸ್ತಾ ಇದ್ದೇನೆ. 2047 ನಮ್ಮ ಪ್ರಧಾನಮಂತ್ರಿ ಯಾವ ಕನಸನ್ನು ಇಟ್ಕೊಂಡಿದ್ದಾರೆ, ವಿಕಸಿತ ಭಾರತದ ಕನಸನ್ನು, ಆ ವಿಕಸಿತ ಭಾರತಕ್ಕೆ ವಿಕಸಿತ ದಕ್ಷಿಣ ಕನ್ನಡವನ್ನು ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕಾರ್ಯೋನ್ಮುಖರಾಗ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಯಾರೂ ಹಿಂದೆ ಇರಲಿಲ್ಲ, ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೆವು. ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ನಾಯಕರು ಮುಂದೆ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಅವರೆಲ್ಲರ ಸಹೋದರ ನಾನು, ಒಬ್ಬ ಕಿರಿಯ ಕಾರ್ಯಕರ್ತ, ಈ ಪಾರ್ಟಿಯಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದಂಥ, ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನು ಒಂದು ಮಾಡಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿದ್ದಾರೆ. ಅವರ ಮುಂದೆ ನಾವು ತೃಣ ಸಮಾನ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಮ್ಮ ಹೆಗಲ ಮೇಲೆ ಈ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಒಂದಷ್ಟು ಚ್ಯುತಿ ಬಾರದ ರೀತಿಯಲ್ಲಿ, ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಜನತೆ ಏನಿದ್ದಾರೆ, 1991 ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ, ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಅವರೆಲ್ಲರ ಆಶೋತ್ತರಗಳಿಗೆ ಆಕಾಂಕ್ಷೆಗಳಿಗೆ ಪೂರಕವಾಗಿ, ಅವರೊಬ್ಬ ಸಮರ್ಥ ಜನಪ್ರತಿನಿಧಿಯಾಗಿ ಅವರೆಲ್ಲರ ಆಕಾಂಕ್ಷೆಗಳನ್ನು ಅತ್ಯಂತ ವಿಶ್ವಾಸಭರಿತವಾಗಿ ಮಂಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆಗಲಿಲ್ವಾ?
ಸರ್ ಒಂದು ನಿಮಿಷ ಫೋಟೋಗ್ರಾಫರ್ ನನ್ನ ಸರ್ ಇನ್ನಿತ್ತಲ್ಲಿ ಸರ್ ಸರ್ ಅದೇ ಸರ್ ಒಂದು ನಿಮಿಷ ಅದೇ ಒಂದು ನಿಮಿಷ.